ಪ್ರಕಾಶ ಕಿರಣಗಳ ಈ ಪ್ರಯೋಗ ಬಹುಮೋಜಿನದು. ಇದಕ್ಕಾಗಿ ಡೆಟ್ಟಾಲದ ಸಾಬಣದ ದ್ರವ, ಲೇಸರ್ ಪಾಯಿಂಟರು, ಕಾಜಿನ ಬಾಕ್ಸು, ಪ್ರಿಸ್ಮು, ಅಂತರ್ವಕ್ರ, ಬಹಿರ್ವಕ್ರ ಹಾಗೂ ಸಾಮಾನ್ಯ ಕನ್ನಡಿ, ಕಾನ್ವೆಕ್ಸ್ ಲೆನ್ಸ್ ಹಾಗೂ ಕಾನ್ಕೇವ್ ಲೆನ್ಸ್ ಮುಂತಾದವು ಬೇಕಾಗುವು. ಮತ್ಸ್ಯಾಗಾರಕ್ಕಾಗಿ ಉಪಯೋಗಿಸುವ ಕಾಜಿನ ಪೆಟ್ಟಿಗೆ ತಳದಲ್ಲಿ ನೀರು ಸುರಿವಿ. ಅದರ ಮೇಲೆ ಎರಡು ಹನಿ ಡೆಟ್ಟಾಲದ ದ್ರವವನ್ನು ಸುರಿವಿ. ನೀರು ನೇರಳೆ ಬಣ್ಣದ್ದಾಗುವುದು. ಅದನ್ನು ಸರಿಯಾಗಿ ಕಲಕಿ. ಒಂದು ಲೇಸರ್ ಟಾರ್ಚನ್ನು ತೆಗೆದುಕೊಳ್ಳಿ. ಈ ಪ್ರಯೋಗಗಳನ್ನು ಕತ್ತಲೆಯ ಕೋಣೆಯಲ್ಲಿ ಮಾಡಿ. ನೀರಲ್ಲಿ ಒಂದು ಕನ್ನಡಿಯನ್ನಿಟ್ಟು ಲೇಸರ್ ಕಿರಣ ಬಿಟ್ಟರೆ ಕನ್ನಡಿಯಲ್ಲಿ ಪ್ರತಿಬಿಂಬದಿಂದಾಗಿ ಎರಡು ಕಿರಣಗಳು ಹೊರಬರುವು. ಇದನ್ನೇ ನಾಲ್ಕು ಕಿರಣಗಳಾಗಿ ಮಾರ್ಪಡಿಸಬಹುದು. ಅವುಗಳನ್ನು ಸಮಾಂತರ ಕೂಡ ಮಾಡಬಹುದು. ಈ ಕನ್ನಡಿಯ ಬದಲು ಅಂತರ್ವಕ್ರ ಕನ್ನಡಿಗಳನ್ನು ಹಿಡಿದು ಅದರ ಮೇಲೆ ಲೇಸರ್ ಕಿರಣ ಬಿಟ್ಟಾಗ ಕಿರಣಗಳೆಲ್ಲ ಕೇಂದ್ರೀಕೃತವಾಗುವು. ಈಗ ಕಾನ್ಕೇವ್ ಕನ್ನಡಿಯ ಬದಲು ಕಾನ್ವೆಕ್ಸ್ ಕನ್ನಡಿಯನ್ನು ತೆಗೆದುಕೊಂಡು ಅದರ ಮೇಲೆ ಲೇಸರ್ ಕಿರಣಗಳನ್ನು ಬಿಡಿ. ಲೇಸರ್ ಕಿರಣಗಳು ಸಮಾಂತರವಾಗಿ ಹೋದದ್ದನ್ನು ನೀವು ನೋಡಬಹುದು. ಹಾಗೂ ಪ್ರತಿಬಿಂಬದ ಕಿರಣಗಳು ಚದರಿ ಚೆನ್ನಾಪಿಲ್ಲಿಯಾಗುವು. ಇದನ್ನೆಲ್ಲ ಪ್ರತ್ಯಕ್ಷವಾಗಿ ನೋಡಿ ನೀವು ಅನುಭವಿಸಬಹುದು. ಇನ್ನು ಒಂದು ಪಾರದರ್ಶಕ ಕಾಜಿನ ಮೇಲೆ ಕಿರಣಗಳನ್ನು ಬಿಡಿ. ಕಾಜಿನಿಂದ ಹೊರಬರುವ ಕಿರಣ ವಕ್ರವಾದದ್ದು ಕಾಣುವುದು. ಕಿರಣವು ಮಣಿದಂತೆ ಕಾಣುವುದು. ಪ್ರಿಸಮವನ್ನಿಟ್ಟು ನೋಡಿದಾಗಲೂ ಕಿರಣವು ಮಣಿದಂತೆ ಕಾಣುತ್ತದೆ. ಈಗ ಎರಡು ಪ್ರಿಸಮಗಳನ್ನು ಇಟ್ಟು ಈ ಪ್ರಯೋಗವನ್ನು ಮಾಡುವಾಗ ಇಲ್ಲಿ ಒಂದು ಪ್ರಿಸಮ ತಳದ ಮೇಲೆ ಹಾಗೂ ಇನ್ನೊಂದು ತಲೆಬಿಡುವಾಗಿ ನಿಂತಿದೆ. ಒಂದರಿಂದ ಬಂದ ಕಿರಣ ಎರಡರಲ್ಲಿ ಹಾಯ್ದು ಮತ್ತೆ ಒಂದೇ ರೇಖೆಯಲ್ಲಿ ಕಿರಣ ಕಾಣುವುದು. ಈ ಪ್ರಯೋಗವನ್ನು ಕಾನ್ವೆಕ್ಸ್ ಲೆನ್ಸ್ನಿಂದ ಮಾಡಿ. ಕಿರಣಗಳು ಕೇಂದ್ರೀಕೃತವಾಗುವು. ಕಾನ್ಕೇವ್ ಲೆನ್ಸ್ ಉಪಯೋಗಿಸಿದಾಗ ಅವು ಚದುರುವು. ನೀರು ಕೂಡ ಒಂದು ರೀತಿಯ ಲೆನ್ಸ್ ಇದೆ. ಇದರಲ್ಲಿ ಕಿರಣಗಳನ್ನು ಬಿಟ್ಟರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನಿಂದಾಗಿ ಈ ರೀತಿಯಾಗಿ ಕಾಣುವುದು. ಇದೇ ತತ್ವವನ್ನು ಉಪಯೋಗಿಸಿ ಫೈಬರ್ ಆಪ್ಟಿಕ್ಸ್ ತಂತ್ರಜ್ಞಾನವು ವಿಕಸಿತಗೊಂಡಿದೆ ಎಂಬುದನ್ನು ನೀವು ಮನಗಾಣಿಸಬಹುದು. ಕತ್ತಲೆಯಲ್ಲಿ ನೋಡಿದಾಗ ಇದರ ಕೋನಗಳು ಬಹಳ ಚೆನ್ನಾಗಿ ಕಾಣಿಸುತ್ತವೆ. ಇದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ನದ ಕಿರಣಗಳು. ಮಕ್ಕಳಿಗೆ ಇದು ಒಂದು ಬಹು ಮೋಜಿನ ಆಟ.